ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್. ಗೌರಿ ಗಣೇಶ ಹಬ್ಬದ ಪೂಜೆಯ ಸಮಯದಲ್ಲಿ ಹೀಗೆ ಒಂದು ಮುಡುಪನ್ನು ಕಟ್ಟಿಡಿ. ನಿಮ್ಮ ಸಂಕಲ್ಪಗಳನ್ನೆಲ್ಲ ಬೇಡಿಕೊಳ್ಳುತ್ತಾ, ನಿಮ್ಮ ಕೋರಿಕೆಗಳನ್ನು ಬೇಡಿಕೊಳ್ಳುತ್ತಾ, ಯಾವ ಕೆಲಸ ಮುಖ್ಯವಾಗಿ ಆಗಬೇಕು ಆ ಕೆಲಸವನ್ನು ಬೇಡಿಕೊಳ್ಳುತ್ತಾ ಈ ರೀತಿ ಒಂದು ಮುಡುಪನ್ನು ಕಟ್ಟಿಡಿ. ನಂತರ ಆಗುವ ಚಮತ್ಕಾರ ನೋಡಿ. ಆ ಮುಡುಪನ್ನು ಹೇಗೆ ಕಟ್ಟಬೇಕು ಎಂದರೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೌರಿ ಗಣೇಶನ ಪೂಜೆಗೆ ಯಾವೆಲ್ಲ ಸಿದ್ಧತೆ ಬೇಕೋ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಳುವುದಕ್ಕೂ ಮುಂಚೆ ಮುಡುಪನ್ನು ಕಟ್ಟಿ ಇಡುವುದಕ್ಕೆ ಹೀಗೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ದೊಡ್ಡದಾಗಿರುವಂತಹ ಒಂದು ಕೆಂಪು ಬಟ್ಟೆಯನ್ನು, ಬ್ಲೌಸ್ ಪೀಸ್ ಆಗಲಿ ಪರವಾಗಿಲ್ಲ, ಇಲ್ಲಾಂದರೆ ಟವಲ್ ಬಟ್ಟೆ ಆಗಲಿ ಪರವಾಗಿಲ್ಲ, ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಬೇಕು. ಅದರ ಜೊತೆಗೆ ಎಲೆ ಅಡಿಕೆ, 21 ರೂಪಾಯಿ ಕಾಯಿನ್ಸ್, 21 ಅಕ್ಷತೆ ಇರುವ ಹಾಗೆ ಅಕ್ಷತೆ ಕಾಳನ್ನು ತೆಗೆದುಕೊಳ್ಳಬೇಕು. ಜೊತೆಗೆ ಸುಲಿದಿರುವಂತಹ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಬೇಕು. ಇಷ್ಟು ಐಟಮ್ಸನ್ನು ರೆಡಿ ಮಾಡಿ ಇಟ್ಟುಕೊಂಡು ಗಣಪತಿಯ ಮುಂದೆ ಕುಳಿತು ಮನಸ್ಸಿನಲ್ಲಿ ಇರುವಂತಹ ಒಂದು ಮುಖ್ಯವಾದಂತಹ ಒಂದೇ ಒಂದು ಕೋರಿಕೆಯನ್ನು ದೃಢವಾಗಿ ಬೇಡಿಕೊಳ್ಳುತ್ತಾ, ಈ ಕೋರಿಕೆಯನ್ನು ನೆರವೇರಿಸಿಕೊಡು ತಂದೆ ಅಂತ ಮನಪೂರ್ವಕವಾಗಿ ಗೌರಿ ಗಣೇಶನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಕೆಂಪು ಬಟ್ಟೆಯಲ್ಲಿ ಅಕ್ಷತೆ, 1 ತೆಂಗಿನಕಾಯಿ, ಎಲೆ ಅಡಿಕೆ, ತಾಂಬೂಲ, 21 ರೂಪಾಯಿಗಳನ್ನು ಇಟ್ಟು ಗೌರಿ ಗಣೇಶನಲ್ಲಿ ಮನಪೂರ್ವಕವಾಗಿ ಬೇಡಿಕೊಳ್ಳುತ್ತಾ ಆ ಬಟ್ಟೆಯನ್ನು ಗಣೇಶನ ಜೊತೆಯಲ್ಲಿ ಈ ಗಂಟಿಗೂ ಪೂಜೆಯನ್ನು ಮಾಡಬೇಕು. ಪೂಜೆ ಎಲ್ಲ ಮುಗಿದ ನಂತರ ಗೌರಿ ಗಣೇಶನ ವಿಸರ್ಜನೆಯ ನಂತರ ಈ ಗಂಟನ್ನು ಅಂಟುಮುಂಟು ತಗಲದಂತೆ, ನಿಮ್ಮ ಕೋರಿಕೆಯು ಈಡೇರುವವರೆಗೂ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. ಮನೆಯಲ್ಲಿ ಏನಾದರೂ ಮುಟ್ಟಿನ ಸಂದರ್ಭ ಬಂದರೆ ಅವರ ನೆರಳು ಈ ಗಂಟಿನ ಮೇಲೆ ಬೀಳದಂತೆ ಈಶಾನ್ಯ ಮೂಲೆಯಲ್ಲಿ ಮೇಲೆ ಎತ್ತಿಡಬೇಕು. ಗೌರಿ ಗಣೇಶ ಹಬ್ಬದಲ್ಲಿ ಈ ರೀತಿ ಮುಡುಪನ್ನು ಕಟ್ಟಿ ಇಡಿ. ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಯನ್ನು ನೋಡಿ. ನಿಮ್ಮ ಕೋರಿಕೆ ಈಡೇರುವುದರಲ್ಲಿ ಎರಡನೇ ಮಾತೇ ಇಲ್ಲ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.